ಹಾಯ್ ಫ್ರೆಂಡ್ಸ್ ಆಫೀಸರ್ ಸಡದಿಂದ ನಾನು ನಿಮ್ಮ ಭರತ್ ಸರ್ ಮಾತಾಡ್ತಾ ಇರುವಂತದ್ದು ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಸೊ ಇವತ್ತು ನಾವು ಸಪ್ಟೆಂಬರ್ ಆರರಿಂದ ಎಂಟರವರೆಗಿನ ಒಂದು ಪ್ರಚಲಿತ ವಿದ್ಯಮಾನಗಳ ತರಗತಿಯನ್ನ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದೀವಿ ಈ ಒಂದು ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ತಮಗೆಲ್ಲರಿಗೂ ಹಾರ್ದಿಕವಾದಂತ ಸ್ವಾಗತ ಸೊ ಈಗಾಗಲೇ ನಾವು ಒನ್ ಲೈನರ್ ಕರೆಂಟ್ ಅಫೇರ್ಸ್ ಆಮೇಲೆ ಒನ್ ಇಯರ್ ಕರೆಂಟ್ ಅಫೇರ್ಸ್ ಸಾರಿ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ನಾವು ಕ್ವಿಕ್ ಆಗಿ ರಿವಿಷನ್ ಅನ್ನ ಮಾಡ್ತಾ ಇರುವಂತದ್ದು ಅದರದ್ದು ಈಗಾಗಲೇ ನಾವು ಎರಡು ಮಾಡಿದೀವಿ ಮಾಡಿದಿವಿ ಕೊನೆ ಮೂಮೆಂಟ್ ಒಳಗಡೆ ಈಚೆಗೆ ಈ ಸದ್ಯ ಈ ತಿಂಗಳಲ್ಲಿ ನಡೀತಾ ಇರತಕ್ಕಂತಹ ಒಂದು ಎಸ್ ಡಿ ಎ ಪರೀಕ್ಷೆ ಇರಬಹುದು ಪಿ ಸಿ ಇರ್ಬೋದು ಪಿ ಐ ಪರೀಕ್ಷೆ ಇರ್ಬೋದು ಮೂರು ಪರೀಕ್ಷೆಗಳಿಗೆ ಹೇಳಿ ಮಾಡಿಸಿದಂಥದ್ದು ಅದರ ಜೊತೆಗೆ ಗ್ರೂಪ್ ಸಿ ಪರೀಕ್ಷೆಗೆ ಕೂಡ ಅದು ಹೇಳಿ ಮಾಡಿಸಿದಂಥದ್ದು ಬಟ್ ಗ್ರೂಪ್ ಸಿ ಪರೀಕ್ಷೆ ಡಿಸೆಂಬರ್ ನಾಲ್ಕನೇ ತಾರೀಖಿದೆ ಅದು ಬರೋದ್ರೊಳಗಡೆ ಮತ್ತೊಂದು ಸ್ವಲ್ಪ ನನ್ನಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಆಡ್ ಮಾಡಿರ್ತೀನಿ ಬಟ್ ಅವರು ಕೂಡ ಇದನ್ನ ನೋಡಿ ಅಪ್ಡೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು ಈ ಒಂದು ಪ್ರಚಲಿತ ವಿದ್ಯಮಾನಗಳನ್ನ ನಾವು ಪ್ರಜಾವಾಣಿ ವಿಜಯವಾಣಿ ಆಮೇಲೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಗಳಿಂದ ನಾವು ಇದನ್ನ ತೆಗೆದುಕೊಂಡಿರ್ತೇವೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಹೆಲ್ಪ್ ಆಗುವಂಥದ್ದು ಮತ್ತಿದ್ರ ಜೊತೆಗೆ ಅಡ್ಡಾ ಬ್ರ್ಯಾಂಡ್ ನಿಮಗೆಲ್ಲ ಗೊತ್ತಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಯಾವುದೇ ಒಂದು ಇಶ್ಯೂ ಇದ್ದರೂ ಕೂಡ ಅದನ್ನ ಮೂರ್ನೂರ ಅರವತ್ತು ಡಿಗ್ರಿ ಆಂಗಲ್ ಅಲ್ಲಿ ಎಲ್ಲಾ ಆಯಾಮಗಳಿಂದ ಡಿಸ್ಕಸ್ ಮಾಡುವಂತ ಒಂದು ರೂಢಿಯನ್ನ ನಾವು ಬೆಳೆಸ್ಕೊಳ್ತಾ ಬಂದಿದೀವಿ ಅದನ್ನ ಉಳಿಸ್ಕೊಂಡು ಕೂಡ ಹೋಗ್ತೀವಿ ಇದರ ಜೊತೆಗೆ ಇಲ್ಲಿ ಈ ಒಂದು ಡಿಸ್ಕಶನ್ ಮುಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನೆಲ್ ಒಳಗಡೆ ಇದರ ಒಂದು ಪಿ ಡಿ ಎಫ್ ಅನ್ನ ನಾನು ಇಲ್ಲಿ ಹಾಕಿರ್ತೇನೆ ಆ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಕ್ ಸಾಧ್ಯ ಆಗಿರ್ಬೇಕು ನೋಟ್ಸ್ ಕೂಡ ಸಿಗುವಂತದ್ದು ಇನ್ನು ಆಫೀಸರ್ ಅಡ್ಡ ಆಪ್ ಇದೆ ಆಪ್ ಒಳಗಡೆ ಸಾಕಷ್ಟು ಬ್ಯಾಚ್ ಕೋರ್ಸ್ ಗಳು ನಡೀತಾ ಇರುವಂತ ಪಿ ಐ ಬ್ಯಾಚ್ ಕೋರ್ಸ್ ನಡೀತಾ ಇದೆ ಈಗಾಗಲೇ ವೀಕ್ಲಿ ಟೆಸ್ಟ್ ಇರ್ತಾವ ಲೈವ್ ಕ್ಲಾಸಸ್ ಇರ್ತದೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತವೆ ಪರ್ಸನಲ್ ಗೈಡೆನ್ಸ್ ಪ್ರೋಗ್ರಾಮ್ ಇರ್ತದೆ ಆಮೇಲೆ ಗ್ರೂಪ್ ಸಿ ಬ್ಯಾಚ್ ಕೂಡ ಈಗಾಗಲೇ ನಡೀತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಗ್ರೂಪ್ ಸಿ ಕ್ರಾಶ್ ಕೋರ್ಸ್ ಕೂಡ ಬರ್ತಾ ಇದೆ ಅದರೊಳಗಡೆ ನಮ್ಮ ಲಾಸ್ಟ್ ಟೈಮ್ ಗ್ರೂಪ್ ಸಿ ಟಾಪರ್ ಕರ್ನಾಟಕ ಟಾಪರ್ ಆದಂತ ನಮ್ಮ ವೀರಭದ್ರ ಸರ್ ಅವರು ಕೆಲವೊಂದು ಕ್ಲಾಸ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಒಳಗಡೆ ವೀರಭದ್ರ ಸರ್ ಎಸ್ ಡಿ ಎಗೆ ಸಂಬಂಧಪಟ್ಟಂಗೆ ಕೊನೆ ಕ್ಷಣದ ತಯಾರಿ ಯಾವ ಗೆ ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆ ಕ್ಷಣದ ತಯಾರಿ ಅದನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು ಇನ್ನೂ ಸಾಕಷ್ಟು ಒಂದು ಜ್ಞಾನ ದಾಸೋಹನೆ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಪಿ ಎಸ್ ಐ ಪೇಪರ್ ಒನ್ ವಿಡಿಯೋ ಕ್ಲಾಸಸ್ ಕೂಡ ನಡೀತಾ ಇದಾವೆ ಯಾವುದೇ ಬೇಕಾದರೂ ನೀವು ಜಾಯಿನ್ ಆಗ್ಬೋದು ಸೊ ಇಲ್ಲಿ ಆಫೀಸ್ ನಂಬರ್ ಕೂಡ ಇದೆ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ನೀವು ಯಾವಾಗ ಬೇಕಾದರೂ ಆ ಒಂದು ಕೋರ್ಸ್ಗಳಿಗೆ ಜಾಯಿನ್ ಆಗ್ಬೋದು ಇನ್ನ ಇವತ್ತಿನ ಟಾಪಿಕ್ಸ್ ನೋಡೋದಾತಂದರೆ ಕಾವೇರಿ ಕೂಗು ಅಂತ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ ಕಾವೇರಿ ಕೂಗು ಇದಾದ ಮೇಲೆ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ನಿರ್ಧಾರ ಮಾಡೋಕ್ಕೆ ಘೋಷಣೆ ಮಾಡಿದ್ದಾರೆ ಖಾದ್ಯ ತೈಲ ಅಂದ್ರೆ ಅಡುಗೆ ಎಣ್ಣೆ ದರ ಡಿಸೆಂಬರ್ನಿಂದ ಇಳಿಕೆಯಾಗುವ ಸಾಧ್ಯತೆ ಇದೆ ಈಗ ಇಲ್ಲಿವರೆಗೆ ಬಹಳ ಹೆಚ್ಚಿಗೆ ಆಗಿತ್ತು ಎಂಬತ್ತು ತೊಂಬತ್ತು ನೂರು ರೂಪಾಯಿ ಇದ್ವಿ ಎಲ್ಲ ನೂರ ಅರವತ್ತು ನೂರ ಎಂಬತ್ತು ರೂಪಾಯಿ ಆಗಿತ್ತು ನೆಕ್ಸ್ಟ್ ಕೇಂದ್ರ ಸರ್ಕಾರ ಈ ಶ್ರಮ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದೆ ಈ ಶ್ರಮ ಪೋರ್ಟಲ್ ಇದು ಯಾರಿಗೆ ಸಂಬಂಧಿಸಿದ್ದು ಇದರಿಂದ ಏನು ಲಾಭ ಇವನ್ನೆಲ್ಲವನ್ನ ನಾವು ನೋಡೋಣ ಡೆಲ್ಲಿ ಅಸೆಂಬ್ಲಿಯಿಂದ ಕೆಂಪು ಕೋಟೆಗೆ ಒಂದು ಸುರಂಗ ಮಾರ್ಗ ಇತ್ತೀಚೆಗೆ ಕಣ್ಣಿಡಿದಾರೆ ಇದು ಬ್ರಿಟಿಷ್ ಕಾಲದಲ್ಲಿ ಸುರಂಗ ಮಾರ್ಗ ಆಗಿರಬಹುದು ಅನ್ನುವಂತ ಊಹೆಗಳಿದವೆ ನೋಡ್ಬೇಕು ಇನ್ನು ಅದ್ರ ಬಗ್ಗೆ ಸಂಶೋಧನೆಗಳು ನಡೀತಾ ಇದಾವೆ ಅದ್ರ ಬಗ್ಗೆ ನೋಡೋಣ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಗೋಲ್ಡನ್ ಕ್ವಾಡರ್ ನಮ್ಮ ಭಾರತದ ಹೈವೇ ಪ್ರಾಜೆಕ್ಟ್ ಇದು ಸ್ವಲ್ಪ ನ್ಯೂಸ್ ಅಲ್ಲಿ ಅದರ ಬಗ್ಗೆ ನೋಡೋಣ ಇದರ ಜೊತೆಗೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಆಸ್ ಯೂಶಲ್ ಒನ್ ಲೈನರ್ಸ್ ಗಳು ಕೂಡ ಇರುವಂತ ಕ್ಲಾಸ್ ವಿತ್ ಅ ಫುಲ್ ಜೋಶ್ ಅಂಡ್ ಫುಲ್ ಎಂಥೂಸಿಯಾಸಮ್ ಫುಲ್ ಜೋಶ್ ಒಳಗಡೆ ಇವತ್ತಿನ ಒಂದು ತರಗತಿಯನ್ನು ನಾವಿಲ್ಲಿ ಶುರು ಮಾಡೋಣ ಕ್ವಿಕ್ ಆಗಿ ಎಲ್ಲರೂ ಫುಲ್ ಜೋಶ್ ಅಲ್ಲಿ ಇದ್ರಿ ಅಂತಂದ್ರೆ ಒಂದ್ ಸರಿ ಕ್ವಿಕ್ ಆಗಿ ಲೈಕ್ ಬಟನ್ ಪ್ರೆಸ್ ಮಾಡಕ್ ಸಾಧ್ಯ ಆಗಿರಬೇಕು ಕ್ವಿಕ್ ಇಲ್ಲಿ ಕಾವೇರಿ ಕೂಗು ಅನ್ನುವಂತ ಒಂದು ಆಪ್ ಇದೆ ಇದನ್ನ ಬಿಡುಗಡೆ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಇಶಾ ಫೌಂಡೇಶನ್ ತಮಿಳುನಾಡಿನಲ್ಲಿ ಇಶಾ ಫೌಂಡೇಶನ್ ಇದೆ ಸದ್ಗುರು ಅವರ ನೇತೃತ್ವದಲ್ಲಿ ನಡೀತದೆ ಸದ್ಗುರು ಅವರು ಬಹುಭಾಷಾ ಪಂಡಿತರವರು ಮತ್ತೆ ಒಳ್ಳೆ ಮೋಟಿವೇಶನಲ್ ಸ್ಪೀಕರು ಮತ್ತೆ ಜಗತ್ತಿನ ಅನೇಕ ದೇಶಗಳು ಸರ್ಕಾರಗಳ ನಡುವಿನ ಸಮಸ್ಯೆಗಳನ್ನ ಯಶಸ್ವಿಯಾಗಿ ಮಾತುಕತೆಯ ಮೂಲಕ ಬಗೆಹರಿಸಿದಂತ ಒಬ್ಬ ಉತ್ತಮ ಸಲಹೆಗಾರರು ಅಂತ ನಾವು ಹೇಳಬಹುದು ಹಾವೇರಿ ಕೂಗು ಅನ್ನುವಂತ ಒಂದು ಆಪ್ನ ಬಿಡುಗಡೆ ಮಾಡಿದ್ದಾರೆ ಹಾವೇರಿ ಕೂಗು ದಿನೇ ದಿನೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಮಣ್ಣಿನ ಸವೆತ ಹೆಚ್ಚಾಗ್ತಾ ಇದೆ ಮಣ್ಣು ಫಲವತ್ತತೆ ಕಡ ಕಡಿಮೆ ಆಗ್ತಾ ಇದೆ ಗಿಡ ಗಿಡ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ಈ ಒಂದು ಪರಿಸರದ ಸಂರಕ್ಷಣೆಗಾಗಿ ಅವರು ಕಾವೇರಿ ಕೂಗು ಅನ್ನುವಂತ ಒಂದು ಅಭಿಯಾನವನ್ನ ಶುರು ಶುರು ಮಾಡಿದ್ದಾರೆ ನದಿಗಳನ್ನ ರಕ್ಷಣೆ ಮಾಡಬೇಕು ಹಿಂದೆ ಕಣಕ್ಕೆ ನಾವೆಲ್ಲರೂ ಇಳಿಬೇಕು ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ನಿಮ್ಗೆ ಇನ್ನೂ ಒಂದು ಗೊತ್ತಿರಬೇಕು ಈ ಒಂದು ಸೀಡ್ ಬೌಲ್ ಅಂತ ಕರೀತಾರೆ ಸೀಡ್ ಬೌಲ್ ಸೀಡ್ ಬೌಲ್ ಅನ್ನ ಮಾಡ್ತಾ ಇದ್ದಾರೆ ಅಥವಾ ಸೀಡ್ ಬಾಲ್ ಅಂತನೂ ಕರೀತಾರೆ ಕೆಲವು ಜನ ಅದನ್ನ ಬಾಲ್ ಸೀಡ್ ಬಾಲ್ ಏನ್ ಅಂತಂದ್ರೆ ಒಂದು ಬೀಜಗಳನ್ನ ತಗೋತಾರ ಮೂರ್ನಾಲ್ಕು ಬೀಜಗಳನ್ನ ತಗೊಂಡು ಒಂದ್ ರಾಡಿ ಒಳಗಡೆ ಹಾಕ್ತಾರ ರಾಡಿ ಒಳಗಡೆ ಮಣ್ಣಿನ ಒಳಗಡೆ ಹಾಕಿ ಅದನ್ನೆಲ್ಲ ಮುದ್ದೆ ಮಾಡಿ ಉಂಡೆ ತರ ಮಾಡ್ತಾರೆ ಉಂಡೆ ಮಾಡಿ ಅಂತ ಎಷ್ಟೋ ಉಂಡೆಗಳನ್ನ ರಾಡಿಯಲ್ಲಿ ಹೋಗ್ತಾನೆ ಕಾಡಿನಲ್ಲಿ ಒಗಿತಾ ಹೋಗ್ಬಿಡೋದು ಅಂದ್ರೆ ಆ ಮಣ್ಣಿನಲ್ಲಿ ಇರ್ತಕ್ಕಂತ ತೇವಾಂಶವನ್ನ ಹೀರ್ಕೊಂಡು ಬೀಜಗಳು ಏನ್ ಅಂದ್ರೆ ಮೊಳಕೆ ಹೊಡಿತಾವ ಅಲ್ಲೇ ಸಸ್ಯಗಳು ಬೆಳಿತಾವ ಎಲ್ಲಾ ಕಡೆ ಹೋಗಿ ಸಸ್ಯಗಳನ್ನ ಹಚ್ಕೋತ ಕುತ್ಕೊಳಕ್ ಆಗೋದಿಲ್ಲ ಒಂದು ಮಾಡರ್ನ್ ಮೆಥಡ್ ಇದು ಈ ರೀತಿ ಸ್ಮಾರ್ಟ್ ಆಗಿ ನಾವು ಕಾರ್ಡ್ಗಳನ್ನ ಬೆಳೆಸಬೇಕು ಅನ್ನೋದನ್ನ ಸದ್ಗುರು ಅವರು ಮಾಡ್ತಾ ಇದಾರೆ ಸೊ ಇತ್ತೀಚೆಗೆ ಅವರು ಒಂದು ಆಪ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಕಾವೇರಿ ಕೂಗು ಆ ಆಪ್ ಹೆಸರನ್ನೇ ಕಾವೇರಿ ಕೂಗು ಬಹಳ ಇಂಪಾರ್ಟೆಂಟ್ ಇದು ಪರಿಸರದ ದೃಷ್ಟಿಕೋನದಿಂದ ಈ ಅಭಿಯಾನ ಈ ಬಾರಿ ಯಶಸ್ವಿ ಯಶಸ್ಸು ಆಗ್ತಾ ಇದೆ ಯಾವುದು ಕಾವೇರಿ ಕೂಗು ಅಭಿಯಾನ ಈ ಹಿನ್ನೆಲೆಯಲ್ಲಿ ಈಶಾ ಫೌಂಡೇಶನ್ ಈಶಾ ಫೌಂಡೇಶನ್ ಕಾವೇರಿ ಜಲಾನಯನ ಪ್ರದೇಶದ ಒಂಬತ್ತು ಜಿಲ್ಲೆಗಳಲ್ಲಿ ರೈತರ ಸಹಭಾಗಿತ್ವದಲ್ಲಿ ಮರ ಆಧಾರಿತ ಕೃಷಿ ಅಭಿಯಾನವನ್ನ ಕೂಡ ಆರಂಭ ಮಾಡಿದೆ ಮರ ಆಧಾರಿತ ಕೃಷಿ ಅಭಿಯಾನವನ್ನ ಆರಂಭ ಮಾಡಿರುವ ಇದಕ್ಕೆ ಪೂರಕವಾಗಿ ಮತ್ತೊಂದು ಆಪ್ನ ಬಿಡುಗಡೆ ಮಾಡಿದ್ದಾರೆ ಯಾವ ಆಪ್ ಮರ ಮಿತ್ರ ಅನ್ನುವಂತ ಆಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಮರ ಮಿತ್ರ ಆಪ್ ಇನ್ನು ನೆಕ್ಸ್ಟ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಯಾರಿದರೆ ಪಿ ವಿ ರವಿಕುಮಾರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ವಿ ರವಿಕುಮಾರ್ ಅವರು ಗುರುವಾರ ವಿಧಾನಸೌಧದೊಳಗಡೆ ಈ ಒಂದು ಆಪ್ನ ಬಿಡುಗಡೆ ಮಾಡಿರುವಂತ ಇನ್ನು ಆಪ್ ಬಗ್ಗೆ ಅಥವಾ ಕಾವೇರಿ ಕೂಗಿನ ಬಗ್ಗೆ ಕೆಲವೊಂದು ಪ್ರಮುಖ ಪಾಯಿಂಟ್ ಗಳನ್ನ ನಾನು ಹೇಳಬೇಕಂತಂದ್ರೆ ಮರ ಆಧಾರಿತ ಕೃಷಿ ಇದನ್ನ ಉತ್ತೇಜನಕ್ಕೆ ಅಭಿಯಾನ ಆರಂಭ ಮಾಡಿದೆ ಯಾಕಂದ್ರೆ ಬರೀ ಕೃಷಿ ಅಂತ ಹೇಳಿ ದೊಡ್ಡ ದೊಡ್ಡ ಮರ ಗಿಡಗಳನ್ನ ಕಡ್ದೋಗಿದ್ರೆ ಅಲ್ಲಿ ನಮಗೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತದೆ ಹೌದಾ ಸೊ ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕಡಿಮೆ ಆಗ್ತದೆ ಹಿಂಗಾಗಿ ಅರಣ್ಯ ಪ್ರದೇಶ ಕಡಿಮೆ ಆಗ್ತದೆ ಅರಣ್ಯ ಪ್ರದೇಶನೂ ಇರಬೇಕು ಕೃಷಿಯ ಜೊತೆಗೆ ಮರಗಳು ಹೆಚ್ಚ ಅನ್ನುವಂಥ ದೃಷ್ಟಿಯಿಂದ ಮರ ಆಧಾರಿತ ಕೃಷಿಯನ್ನ ಉತ್ತೇಜನ ಮಾಡ್ತಾ ಇದ್ದಾರೆ ಮತ್ತೆ ಸರ್ಕಾರದ ನರೇಗಾ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗಳನ್ನ ಬಳಸಿಕೊಂಡು ರೈತರು ತಮ್ಮ ಜಮೀನಿನಲ್ಲಿ ಸಸಿಗಳನ್ನ ನೆಡಬಹುದು ಮತ್ತೆ ಇದರಿಂದ ರೈತರಿಗೂ ಮರಗಳಿಂದ ಭಾರಿ ಪ್ರಮಾಣದ ಆದಾಯ ಕೂಡ ಬರ್ತದೆ ಅರಿ ಅದೇನು ಪರಿಸರ ಅಷ್ಟೇ ಅಲ್ಲ ರೈತರಿಗೆ ಆದಾಯನು ಬರ್ತೈತೆ ಒಂದು ಎಲ್ಲಾ ಕಾಡನ್ನು ಕಡಿದು ಹೊಲ ಮಾಡೋ ಬದಲು ಎಲ್ಲಾ ಕಡೆ ಸುತ್ತಲ ಎಲ್ಲಾ ಮರಗಳಿದ್ದು ನಡುವಂದಿಷ್ಟು ಮರಗಳನ್ನು ಹಚ್ಚಿ ಅದರ ಸುತ್ತಲ ಕೃಷಿ ಮಾಡಿದ್ರೆ ಇಟ್ಸ್ ಲುಕ್ಸ್ ಆಲ್ಸೋ ವೆರಿ ಗುಡ್ ಇದರ ಜೊತೆಗೆ ಒಳ್ಳೆಯ ಸ್ವಚ್ಛಂದವಾದಂತ ಆಕ್ಸಿಜನ್ ಗಾಳಿ ಸಿಗ್ತದೆ ಎಲ್ಲಾ ರೀತಿಯ ಆದಂತ ಕೆಲವೊಂದು ಅನುಕೂಲತೆಗಳು ಇರುವಂತದ್ದು ಇನ್ನು ನೋಡ್ರಿ ಸರ್ ಇಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅರಣ್ಯ ಪ್ರದೇಶ ಹೆಚ್ಚಾಗಿ ಬೆಳೆತೆ ಇದರಿಂದ ಮಳೆ ಅಂತರ್ಜಲದ ಅಭಿವೃದ್ಧಿಗೆ ಕೂಡ ಸಹಕಾರಿಯಾಗಲಿ ಯಾಕಂದ್ರೆ ಮಳೆ ಮರಗಳು ಮರಗಳು ಜಾಸ್ತಿ ಅಂತಂದ್ರೆ ಮಳೆ ಬಹಳ ಆಗ್ತತಿ ಮಳೆ ಆಯ್ತಂದ್ರೆ ನೀರು ಕೆಳಗಡೆ ಇಂಗತೈತಿ ಇಲ್ಲಿವರೆಗೆ ಮಳೆ ಆಗ್ತಿತ್ತು ಬಟ್ ಮರಗಳು ಇರ್ತಿರ್ಲಿಲ್ಲ ಮರಗಳು ಇಲ್ಲ ಅಂತಂದ್ರೆ ಏನಾಗ್ಬಿಡ್ತೈತಿ ನೀರು ಹರ್ಕೊಂಡು ಹೋಗ್ಬಿಡ್ತೈತಿ ಆ ನೀರನ್ನ ಹಿಡಿದಿಟ್ಕೊಳಕೆ ಮರದ ಬೇರುಗಳು ಬೇಕು ಹಿಡಿದಿಟ್ಕೊಂಡು ಅಂದ್ರೆ ನೀರ್ ನಿಲ್ತೈತೆ ಇಂಗ್ತಾ ಹೋಗ್ತದೆ ಇಂಗ್ತಾ ಹೋಯ್ತು ಅಂತಂದ್ರೆ ಮಣ್ಣಿನೊಳಗಡೆ ಇಂಗ್ತಾ ಹೋಯ್ತು ಅಂತಂದ್ರೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ ಸೊ ಇವೆಲ್ಲ ಕಾರಣಗಳಿಂದ ನಮ್ಮಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ನೀರು ಬಂದು ಮತ್ತೆ ಕಾವೇರಿ ನದಿ ಪುನರ್ಜೀವಗೊಳ್ಳುತ್ತದೆ ಇದ್ರ ಉದ್ದೇಶ ಎಷ್ಟೇ ಜಮೀನಿನಲ್ಲಿ ಮರ ಬೆಳೆಸಿದ ರೈತರ ಆದಾಯ ಅಭಿವೃದ್ಧಿ ಆಗ್ತದೆ ಆಪ್ನಲ್ಲಿ ನೋಂದಾಯಿತ ರೈತರಿಗೆ ಮನೆ ಸಸಿಗಳನ್ನ ಸಸಿಗಳನ್ನು ಕೊಡ್ತಾ ಇದಾರೆ ಮನೆ ಬಾಗಿಲಿಗೆ ಸಸಿಗಳನ್ನ ಕೊಡ್ತಾ ಇದಾರೆ ಐವತ್ತೇಳು ತಾಲೂಕುಗಳ ಅಂದಾಜು ಇಪ್ಪತ್ನಾಲ್ಕು ಲಕ್ಷ ರೈತರಿಗೆ ಉತ್ತೇಜನವನ್ನ ಕೊಡ್ತಾ ಇದ್ದಾರೆ ಇವೆಲ್ಲ ಏನಂತಂದ್ರೆ ಇಶಾ ಫೌಂಡೇಶನ್ ಅವರು ಈ ಒಂದು ಕಾವೇರಿ ಕೂಗು ಅನ್ನುವಂತಹ ಅಭಿಯಾನದಲ್ಲಿ ಇದನ್ನ ನಡೆಸ್ತಾ ಇರುವಂತದ್ದು ಇನ್ನ ನೆಕ್ಸ್ಟ್ ಗೋವು ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ನಿರ್ಧಾರ ಮಾಡಕ್ಕೆ ಘೋಷಣೆಯನ್ನ ಮಾಡಿದ್ದಾರೆ ಈಗಾಗಲೇ ನಮ್ಮ ರಾಷ್ಟ್ರ ಪ್ರಾಣಿ ಹುಲಿ ಇದೆ ಬಟ್ ನಾವು ಅದನ್ನ ಗೋವು ಹೇಳಿ ಒಬ್ರು ಘೋಷಣೆಯನ್ನ ಮಾಡಿದ್ದಾರೆ ಯಾರು ಅಲಹಾಬಾದ್ ಸರ್ಕಾರ ಅಲಹಾಬಾದ್ ಸರ್ಕಾರ ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕಂತೇಳಿ ಹೇಳಿರುವಂತದ್ದು ಯಾಕಂದ್ರೆ ಗೋ ಅನ್ನೋದು ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯಲ್ಲಿ ಮೊದಲಿನಿಂದಲೂ ಬಹಳಷ್ಟು ಪೂಜ್ಯವಾದ ಒಂದು ಸ್ಥಾನವನ್ನ ಹೊಂದಿರುವಂತದ್ದು ಇವತ್ತು ಉಸಿರಾಡೋ ಗಾಳಿಯಲ್ಲಿ ಇವತ್ತು ಉಸಿರಾಡೋ ಗಾಳಿಯ ವಿಷಯದಲ್ಲಿ ಗೋವು ವಿಶೇಷತೆಯನ್ನ ಹೊಂದಿದೆ ಗೋವು ಆಮ್ಲಜನಕವನ್ನ ಒಳಗಡೆ ತೆಗೆದುಕೊಂಡು ಆಮ್ಲಜನಕವನ್ನ ಹೊರಬಿಡುತ್ತದೆ ಈ ವಿಶೇಷತೆಯನ್ನ ಹೊಂದಿದಂತ ಏಕೈಕ ಪ್ರಾಣಿ ಅಂತಂದ್ರೆ ಗೋವು ಅಂತೇಳಿ ಇತ್ತೀಚೆಗೆ ವಿಜ್ಞಾನಿಗಳು ಹೇಳಿರುವಂತದ್ದು ಆಮ್ಲಜನಕವನ್ನನೆ ಒಳಗಡೆ ತೆಗೆದುಕೊಂಡು ಆಮ್ಲಜನಕವನ್ನೇ ಬಿಡುತ್ತದೆ ಇದನ್ನ ಎಕ್ಚುಲಿ ನನಗೂ ನೋಡಿದಾಗ ಭಾರಿ ವಿಚಿತ್ರ ಮತ್ತೊಮ್ಮೆ ಚೆಕ್ ಮಾಡಿದೆ ಏನಾದ್ರು ತಪ್ಪೇತನೀದಂತ ಹೇಳಿ ಬಟ್ ದಟ್ ಇಸ್ ಇತ್ತೀಚೆಗೆ ವಿಜ್ಞಾನಿಗಳು ಆ ರೀತಿಯಾಗಿ ಹೇಳಿದ್ದಾರೆ ಕೆಲವು ವಿಜ್ಞಾನಿಗಳು ಇದು ಪ್ರಾಣಿ ಆಮ್ಲಜನಕವನ್ನ ತೆಗೆದುಕೊಂಡು ಆಮ್ಲಜನಕವನ್ನೇ ಹೊರಗಡೆ ಬಿಡುವಂತ ಹಂಗಾಗಿ ಅದನ್ನ ನೀವು ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡ್ರಿ ಮತ್ತಿದಷ್ಟೇ ಅಲ್ಲ ಗೋವಿಂದ ಹೆಲ್ಪ್ ಅದರಿಂದ ನಮಗೆ ಏನೇನು ಹೆಲ್ಪ್ ಆಗ್ತದೆ ಉಪಯೋಗ ಅಂತೂ ನಿಮ್ಗೇನು ಅದು ಹೇಳ ಹೇಳತ್ತಿರದ್ದು ಅಷ್ಟು ಹೆಲ್ಪ್ ಆಗ್ತದೆ ಮೊದ್ಲೇದು ಹಾಲ್ ಸಿಗ್ತದೆ ಮೊಸರು ತುಪ್ಪ ಆಮೇಲೆ ಇದರ ಮೂತ್ರವನ್ನು ಔಷಧಿ ರೂಪದಲ್ಲಿ ಉಪಯೋಗ ಮಾಡ್ತಾರ ಮನೆ ಓಪನಿಂಗ್ ಇದ್ದಾಗೆಲ್ಲ ಯೂಸ್ ಮಾಡ್ತಾರ ಸಗಣಿಯಿಂದ ತಯಾರು ಮಾಡುವಂತ ಪಂಚ ಗವ್ಯ ದಿವ್ಯ ಔಷಧ ಇತ್ತೀಚೆಗೆ ನೀವು ನೋಡ್ತಾ ಇದ್ರಿ ಎಷ್ಟೋ ಜನ ಆ ಗೋಮೂತ್ರವನ್ನ ಕುಡೋದ್ರಿಂದ ರೆಗ್ಯುಲರ್ ಆಗಿ ಯಾರು ಗೋಮೂತ್ರವನ್ನ ಕುಡಿತಾರ ಅವ್ರಿಗೆ ಯಾವತ್ತೂ ಕ್ಯಾನ್ಸರ್ ಅನ್ನೇ ಬರೋದಿಲ್ಲ ಅವರ ಜೀವನದಲ್ಲಿ ಕ್ಯಾನ್ಸರ್ ಬರೋದಿಲ್ಲ ಮತ್ತ ಈಗಾಗಲೇ ಕ್ಯಾನ್ಸರ್ ಬಂದವರು ಕೂಡ ಗೋಮೂತ್ರದಿಂದ ಆರಾಮಾಗಿದ್ದಾರೆ ಬಾಬಾ ರಾಮದೇವ್ ಪತಂಜಲಿ ಸರ್ ಎಲ್ಲ ಇದ್ರೊಳಗಡೆ ಬಹಳ ಎಕ್ಸ್ಪರ್ಟ್ಸ್ ಅವರಲ್ಲಿ ಇನ್ನು ಗೋ ಕ್ಷೀರದಿಂದ ಹಾಲಿನಿಂದ ತಯಾರಾಗುವಂತ ತುಪ್ಪವನ್ನ ಯಜ್ಞಗಳಿಗೆ ಬಳಕೆ ಮಾಡಲಾಗ್ತದೆ ಮತ್ತೆ ಸೂರ್ಯನ ಕಿರಣಗಳಿಗೆ ವಿಶೇಷ ಶಕ್ತಿಯನ್ನು ನೀಡುವಂಥದ್ದು ಅಂತಿಮವಾಗಿ ಇದು ಮಳೆಯನ್ನ ಕೂಡ ತರುವಂತದ್ದು ಅಂತಿಮವಾಗಿ ಮಳೆಯನ್ನು ಕೂಡ ತರುವಂತದ್ದು ಇವೆಲ್ಲ ಏನಪ್ಪಾ ಅಂತಂದ್ರೆ ಗೋವಿನಿಂದ ಆಗ್ತಕ್ಕಂಥ ಲಾಭಗಳು ಮೊದಲಿನಿಂದನೂ ಇತ್ತು ಆದರೆ ಗೋ ಹತ್ಯೆಯನ್ನು ಕೂಡ ಕೆಲವು ರಾಜ್ಯಗಳು ನಿಷೇಧ ಮಾಡ್ತಾ ಇದ್ದಾವ ಬಹಳ ಒಳ್ಳೆಯದು ಪ್ರಾಣಿ ಹಿಂಸೆ ಮಾಡಬಾರ್ದು ಆಮೇಲೆ ನಮ್ಮ ಆಹಾರ ಪದ್ಧತಿಗಳು ಚೇಂಜ್ ಆಗಬೇಕು ಇದರ ಜೊತೆಗೆ ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಬೇಕಂತೇಳಿ ಅಲಹಾಬಾದ್ ಸರ್ಕಾರ ಹೇಳಿರುವಂಥದ್ದು ಸ್ವಲ್ಪ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು ನೆಕ್ಸ್ಟ್ ಆದ್ಯತೈಲ ದರ ಡಿಸೆಂಬರ್ನಿಂದ ಇಳಿಕೆಯಾಗುವ ಸಂಭವ ಆದ್ಯ ತೈಲ ಈ ಒಂದು ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಬೆಲೆ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಡುಗೆ ಎಣ್ಣೆ ಬೆಲೆ ಈಗಂತೂ ಕೊರೋನಾ ಕಾಲದಿಂದ ಜಾಸ್ತಿಯಾಗಿತ್ತು ಆಕ್ಚುಲಿ ಕೊರೋನಾದಲ್ಲಿ ಅಡುಗೆ ಎಣ್ಣೆ ಬಳಕೆ ಕಡಿಮೆ ಆಗಿತ್ತು ಯಾಕಂದರೆ ನಮ್ಮ ಯಾವ ಹೋಟೆಲ್ಗಳು ಓಪನ್ ಇರಲಿಲ್ಲ ರೆಸ್ಟೋರೆಂಟ್ಗಳು ಓಪನ್ ಇರಲಿಲ್ಲ ಆ ರೆಸಾರ್ಟ್ಗಳು ಓಪನ್ ಇರಲಿಲ್ಲ ಮದುವೆ ಸಮಾರಂಭಗಳಾಗಿಲ್ಲ ಇವು ಯಾವ ಆಗಿಲ್ಲ ಅಂತಂದರೆ ಎಣ್ಣೆಯ ಬಳಕೆ ಕಡಿಮೆ ಆಗಬೇಕಾಗಿತ್ತು ಕಡಿಮೆ ಆಗಿ ರೈಟ್ ಕಡಿಮೆ ಆಗಬೇಕಾಗಿತ್ತು ಬಟ್ ಇದು ಉಲ್ಟಾ ಆರ್ಟಿಫಿಷಿಯಲ್ ಆಗಿ ಕೆಲವು ಜನ ಇದನ್ನು ಹೆಚ್ಚು ಮಾಡಿರುವಂಥ ಹೀಗಾಗಿ ಡಿಸೆಂಬರ್ಗೆ ಕಡಿಮೆ ಆಗುವಂಥ ಸಾಧ್ಯತೆಗಳಿದಾವೆ ಮುಂಬರುವ ಡಿಸೆಂಬರ್ ಅಂದ್ರೆ ಈ ಬರುವಂತ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಇದನ್ನ ಯಾರು ಹೇಳಿದಾರಂತಂದ್ರೆ ಆಹಾರ ಕಾರ್ಯದರ್ಶಿ ಭಾರತ ಸರ್ಕಾರದ ಆಹಾರ ಕಾರ್ಯದರ್ಶಿ ಧಾಂಶು ಪಾಂಡೆ ಅವರು ಈ ಮಾತನ್ನ ಹೇಳಿದರು ನನ್ನ ಬೇಡಿಕೆ ಶೇಕಡಾ ಅರವತ್ತರಷ್ಟು ಭಾರತ ಇವತ್ತು ನಮ್ಗೆ ಎಷ್ಟು ಬೇಕಲ್ಲ ಆಯಿಲ್ ಅದ್ರಾಗ ಅರವತ್ತು ಪರ್ಸೆಂಟ್ ನಾವು ಬೇರೆ ದೇಶದಿಂದ ತರ್ತಾ ಇದೀವಿ ಅರವತ್ತು ಪರ್ಸೆಂಟ್ ಒಂದು ವರ್ಷದಿಂದ ಖಾದ್ಯ ತೈಲದ ದರದಲ್ಲಿ ಶೇಕಡಾ ಅರವತ್ತರಷ್ಟು ಹೆಚ್ಚಾಗಿದೆ ನೋಡ್ರಿ ಇವಾಗ ಬೇಕಾದಿದ್ರೊಳಗಡೆ ಒಂದು ಇಪ್ಪತ್ತು ಪರ್ಸೆಂಟ್ ನಾವು ಬೇರೆ ದೇಶದಿಂದ ತಂದ್ರೆ ಬೆಸ್ಟ್ ಬಟ್ ಅರವತ್ತು ಪರ್ಸೆಂಟ್ ನಾವು ಬೇರೆ ದೇಶದಿಂದ ತರ್ತಾ ಇದೀವಿ ಅಂತಂದ್ರೆ ಓಕೆ ಸೊ ಇಟ್ ಇಸ್ ಅ ವೆರಿ ವೆರಿ ರಿಸ್ಕಿ ಬೇರೆ ದೇಶದವ್ರು ನಾಳೆ ಕೈ ಕೊಟ್ಟರು ಅಥವಾ ರೇಟ್ ಜಂಪ್ ಮಾಡಿದ್ರು ಅಂತಂದ್ರೆ ನಮ್ಮ ಜನರಿಗೆ ತೊಂದರೆ ಆಗುವಂತ ಕಾರಣ ಏನು ದರ ಹೆಚ್ಚಳಕ್ಕೆ ಕಾರಣ ಜಾಗತಿಕ ಮಟ್ಟದಲ್ಲಿ ಖಾದ್ಯ ತೈಲದ ದರ ಹೆಚ್ಚಳ ಆತು ಮತ್ತೆ ಬೇರೆ ದೇಶದಿಂದ ನಾವು ತರ್ತೀವಿ ಅಲ್ಲೇ ರೇಟ್ ಜಾಸ್ತಿ ಆತಂದ್ರೆ ಮತ್ತೆ ನಮ್ಮಲ್ಲಿನೂ ರೇಟ್ ಜಾಸ್ತಿ ಆಗ್ತದೆ ಭಾರತದ ಬೇಡಿಕೆ ಶೇಕಡ ಅರವತ್ತರಷ್ಟು ನಾವು ಆಮದು ಮಾಡ್ಕೋತೀವಿ ಇನ್ನೊಂದು ಮಲೇಷಿಯಾ ಇಂಡೋನೇಷ್ಯಾದಲ್ಲಿ ಜೈವಿಕ ಇಂಧನವಾಗಿ ಇವತ್ತು ತಾಳೆ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಅಲ್ಲಿ ಬೇರೆ ದೇಶದಲ್ಲಿ ಏನಾಗ್ತಾ ಇದೆ ಇವುಗಳನ್ನ ಅವರೇ ಬಳಕೆ ಮಾಡ್ತಾ ಇದ್ದಾರೆ ಇಂಧನವಾಗಿ ಜೈವಿಕ ಇಂಧನವಾಗಿ ಹಿಂಗಾಗಿ ನಮಗೆ ಕಳಸಕ್ಕೆ ಅವ್ರಿಗೆ ಕಡಿಮೆ ಆಗಿದೆ ಕಡಿಮೆತ್ತಪ್ಪ ಅಂತಂದ್ರೆ ಡಿಮ್ಯಾಂಡ್ ಜಾಸ್ತಿ ಸಪ್ಲೈ ಇತ್ತಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಪ್ರೈಸಸ್ ವಿಲ್ ಗೋಯಿಂಗ್ ಟು ಬಿ ಹೈ ಭಾರತಕ್ಕೆ ಖಾದ್ಯ ತೈಲು ರಫ್ತು ಮಾಡೋದ್ರೊಳಗಡೆ ಕೆಲವೊಂದು ವ್ಯತ್ಯಯ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ಇನ್ನೂ ಒಂದೆರಡು ಪ್ರಮುಖ ಅಂಶಗಳನ್ನ ನಾವಿಲ್ಲಿ ನೋಡೋದಾತಂದ್ರೆ ಭಾರತಕ್ಕೆ ಪ್ರಮುಖವಾಗಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾದಿಂದ ತಾಳೆಯನ್ನೇ ರಫ್ತಾಗ್ತಿತ್ತು ಈ ತಾಳೆಯನ್ನೇ ಭಾರತಕ್ಕೆ ಬರೋದನ್ನು ಕೂಡ ನಿಲ್ಲಿಸಿ ಬಿಟ್ಟಿದ್ರು ಬ್ಯಾಡ್ ಅಂತ ಹೇಳಿದ್ವಿ ಸ್ವಲ್ಪ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾಕಂದ್ರೆ ಮಲೇಷಿಯಾದ ಪ್ರಧಾನಿ ಮಾತಿರ್ ಮೊಹಮ್ಮದ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಭಾರತದಲ್ಲಿ ಸಿ ಎ ಬರ ಆಗ್ತಾ ಇತ್ತು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಪೌರತ್ವ ನಿಷೇಧ ಕಾಯ್ದೆಯ ಕುರಿತು ಅವರು ಕೆಲವೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಅವಾಗ ನಾವು ಅವ್ರ ಮೇಲೆ ಸಿಟ್ ಮಾಡಿಕೊಂಡು ನಿಮ್ದು ತಾಳೆ ಎಣ್ಣೆನೂ ಬೇಡ ನೀವು ಬೇಡ ನಡರ ಅಂತೇಳಿ ಬಂದ್ ಮಾಡಿದ್ವಿ ಈಗ ಅವರು ಅಮೆರಿಕಾ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ ಫೋನ್ ಮಾಡಿಸಿ ಈಗ ಮತ್ತೆ ಅದನ್ನ ಆ ರಫ್ತು ಮಾಡ್ತಾ ಇದ್ದಾರೆ ಹಿಂಗಾಗಿನೂ ಸ್ವಲ್ಪ ತೈಲ ಬೆರೆ ಏರಿಕೆ ಏರಿಳಿತಗಳು ಆಗಿದ್ದು ನೆಕ್ಸ್ಟ್ ಸರ್ಕಾರ ಏನೇನ್ ಕ್ರಮ ಕೈಗೊಂಡಿದೆ ಯಾಕಂದ್ರೆ ಅಡುಗೆ ಎಣ್ಣೆ ಎಲ್ಲರಿಗೂ ಬೇಕು ಅದು ಬಿ ಪಿ ಎಲ್ ಬೇಕು ಎ ಪಿ ಎಲ್ ಬೇಕು ಸಚಿನ್ ತೆಂಡೂಲ್ಕರ್ಗೂ ಬೇಕು ವಿಜಯ್ ಮಲ್ಯಗೂ ಬೇಕು ಎಲ್ಲರಿಗೂ ಬೇಕು ಸೊ ಹಿಂಗಾಗಿ ಬಡವರಿಗೆ ಎಫೆಕ್ಟ್ ಆಗ್ಬಾರ್ದು ಅದಕ್ಕೆ ಮಾರುಕಟ್ಟೆ ಒಳಗಡೆ ತೈಲದ ದರವನ್ನ ಸ್ಥಿರವಾಗಿಸುವ ನಿಟ್ಟಿನಲ್ಲಿ ಸರ್ಕಾರ ಆಮದು ಸುಂಕವನ್ನ ಇಳಿಕೆ ನೋಡ್ರಿ ಯಾವಾಗಿದ್ರು ಸರ್ ಸರ್ಕಾರ ಪರವಾಗಿರ್ತದೆ ಈಗ ಎದ್ವಾ ತದ್ವಾ ರೇಟ್ ಹೆಚ್ಚು ಮಾಡಿದ್ರೆ ಬಡವರಿಗೆ ಎಲ್ಲಿಂದ ತೊಗೊಂಡ್ಬರ್ಬೇಕು ಅಮೌಂಟ್ ಅದಕ್ಕೆ ಅವ್ರು ಏನ್ ಮಾಡಿದ್ರು ಆಮದು ಮಾಡ್ಕೋಬೇಕಾದ ತೆರಿಗೆ ಏನಿತ್ತಲ್ಲ ಅದನ್ನ ಕಡಿಮೆ ಮಾಡಿದ್ದಾರೆ ಒಳ್ಳೆ ಕೆಲಸ ಕೇಂದ್ರ ಸರ್ಕಾರ ತೈಲ ಮತ್ತು ತಾಳೆ ಎಣ್ಣೆ ಉತ್ಪಾದನೆ ಹೆಚ್ಚಿಗೆ ಮಾಡೋಕೆ ರಾಷ್ಟ್ರೀಯ ಯೋಜನೆಯನ್ನ ಹಮ್ಮಿಕೊಂಡಿದೆ ಹನ್ನೊಂದು ಸಾವಿರದ ನಲವತ್ತು ಕೋಟಿ ಇದು ಬಹಳ ಬೆಸ್ಟ್ ಇದು ಪ್ರತಿ ಸರಿ ನಾವು ಮಲೇಷಿಯಾದಿಂದ ಇಂಡೋನೇಷ್ಯಾದಿಂದ ಬೇರೆ ದೇಶದಿಂದ ತರೋಕ್ಕಿಂತ ನಮ್ಮ ರೈತರಿಗೆ ಅದರ ಬಗ್ಗೆ ಹೇಳಿಬಿಟ್ರೆ ಮುಗಿದೋಯ್ತು ಎಷ್ಟೋ ಜನ ನಮ್ಮ ರೈತರಿಗೆ ಏನ್ ಬೆಳಿಬೇಕಂತಾನೆ ಕಂಗಾಲಾಗಿದ್ದಾರೆ ಇವತ್ತು ಅಂತ ಸಂದರ್ಭದಲ್ಲಿ ನಮ್ಮ ರೈತರು ಯಾಕೆ ಇವೆಲ್ಲ ಖಾದ್ಯ ತೈಲಗಳನ್ನ ಇಲ್ಲೇ ಉತ್ಪಾದನೆ ಮಾಡಬಾರ್ದು ಅದು ಕೂಡ ಒಳ್ಳೇದು ಅದಕ್ಕಾಗಿ ಒಂದು ನ್ಯಾಷನಲ್ ಸ್ಕೀಮ್ ಅನ್ನು ಕೂಡ ಕೇಂದ್ರ ಸರ್ಕಾರ ರೆಡಿ ಮಾಡಿರುವಂತದ್ದು ಇನ್ನ ನೆಕ್ಸ್ಟ್ ಭಾರತ ಸರ್ಕಾರ ಈ ಶ್ರಮ ಪೋರ್ಟಲ್ ಅನ್ನ ಸ್ಥಾಪನೆ ಮಾಡಿದೆ ಒಂದು ಪೋರ್ಟಲ್ ಬಂದಿದೆ ಯಾವ ಪೋರ್ಟಲ್ ಇದು ಇ ಶ್ರಮ ಪೋರ್ಟಲ್ ಅಂತ ಕರಿತೀನೋ ಇ ಶ್ರಮ ಪೋರ್ಟಲ್ ಇ ಶ್ರಮ ಪೋರ್ಟಲ್ ಶ್ರಮೇವ ಜಯತೆ ಕಾರ್ಯಕ್ರಮವನ್ನು ಕೂಡ ನರೇಂದ್ರ ಮೋದಿ ಅವರು ಮಾಡಿದ್ರು ಇದನ್ನ ಯಾರು ಮಾಡಿದಾರಪ್ಪ ಅಂತಂದ್ರೆ ಇಲ್ಲೇ ಗೊತ್ತೈತು ನೋಡ್ರಿ ಫೋಟೋದಾಗ ಐತಿ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಕಾರ್ಮಿಕ ಸಚಿವಾಲಯ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಭಾರತ ಸರ್ಕಾರ ಅವರು ಇ ಶ್ರಮ ಅಂತಕ್ಕಂಥ ಒಂದು ಆನ್ಲೈನ್ ಪೋರ್ಟಲ್ ಅನ್ನ ಮಾಡಿದರು ಎದಕ್ಕಿದು ಅಸಂಘಟಿತ ವಲಯದ ಕಾರ್ಮಿಕರು ಇದು ಬಹಳ ಬಹಳ ಇಂಪಾರ್ಟೆಂಟ್ ಇವತ್ತು ಇನ್ಫಾರ್ಮಲ್ ಸೆಕ್ಟರ್ ಒಳಗಡೆ ಬಹಳ ಜನ ವರ್ಕ್ ಮಾಡ್ತಾ ಇದಾರೆ ಡೈಲಿ ವೇಜಸ್ ಮೇಲ್ಗಡೆ ಎಲ್ಲೋ ಗಾರೆ ಕೆಲಸ ಮಾಡಕ್ ಹೋಗ್ತಾರ ರಿಕ್ಷಾ ಪುಲ್ಲರ್ಸ್ ಇದಾರ ಹಮಾಲಿ ಮಾಡೋರ್ ಇದಾರ ಕೂಲಿ ಮಾಡೋರು ಇದಾರ ಇವ್ರೆಲ್ಲರಿಗೂ ಇವ್ರೆಲ್ಲರಿಗೂ ಏನಂತಂದ್ರೆ ಒಂದು ನೋಂದಣಿ ಮಾಡ್ಕೊಳಕ್ಕೆ ಒಂದು ಪೋರ್ಟಲ್ ಇತ್ತು ನೋಂದಣಿ ಮಾಡಿಕೊಂಡು ಈ ಶ್ರಮ ವೇದಿಕೆ ಅಂತ ಮಾಡ್ತಾರೆ ಇಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇವರೆಲ್ಲರನ್ನು ನೋಂದಾವಣಿ ಮಾಡಿಕೊಂಡು ಶ್ರಮ ಅನ್ನುವಂತ ಹೆಸರಿನ ಒಂದು ರಾಷ್ಟ್ರೀಯ ಡೇಟಾಬೇಸ್ ಡೇಟಾ ಬೇಸ್ ಅಂದ್ರೆ ಎಲ್ಲಾ ದತ್ತಾಂಶಗಳು ಒಟ್ಟ ನಮ್ಮ ದೇಶದಾಗ ಎಷ್ಟು ಗಾರೆ ಕೆಲಸದವರು ಇದಾರೆ ಎಷ್ಟು ಹಮಾಲ್ ಹಮಾಲರ್ ಇದಾರ ಎಷ್ಟು ಜನ ರಿಕ್ಷಾ ಪುಲ್ಲರ್ಸ್ ಇದಾರ ಆಮೇಲೆ ಎಷ್ಟು ಜನ ಕಸ ಗುಡಿಸೋ ಕೆಲಸವನ್ನ ಮಾಡ್ತಾರ ಎಷ್ಟು ಜನ ಗಾರೆ ಕೆಲಸವನ್ನ ಎಷ್ಟು ಜನ ಸೆಂಟ್ರಿಂಗ್ ವರ್ಕ್ ಅನ್ನ ಮಾಡ್ತಾರ ಪಂಬ್ಲಿಂಗ್ ವರ್ಕ್ ಅನ್ನ ಮಾಡ್ತಾರ ಹೌದಾ ಇವನ್ನೆಲ್ಲಾನು ಒಂದ್ ಕಡೆ ಒಂದು ಡೇಟಾ ಬೇಕು ಎಷ್ಟು ಜನ ಇದಾರ ಗ್ರಹ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ವಲಸೆ ಕಾರ್ಮಿಕರು ಪೋರ್ಟಲ್ ನಲ್ಲಿ ಎಲ್ಲಾ ಅವ್ರದ್ದು ನೋಂದಾವಣೆ ಮಾಡಿದ್ದಾರೆ ಯಾಕಂದ್ರೆ ಇದು ಮಾಡಲೇಬೇಕು ಮನೆ ನೋಡಿದ್ರಿ ನೀವು ಕರೋನಾ ಬಂದಾಗ ಬಹಳ ಪ್ರಾಬ್ಲಮ್ ಆಯ್ತು ಪಾಪ ಹೊಳ್ಳಿ ಮನೆಗೆ ಹೋಗಕ್ಕೆ ಅವ್ರಿಗೆ ಬಸ್ಗಳು ವ್ಯವಸ್ಥೆಯನ್ನ ನಮ್ಮ ಸರ್ಕಾರಗಳು ಮಾಡಾಕ್ ಆಗದೇ ಇರುವಂತ ಪರಿಸ್ಥಿತಿ ಬಂತು ಕರೋನಾ ಸಂದರ್ಭದಲ್ಲಿ ಎಷ್ಟೋ ಸಾವಿರ ಜನ ರೋಡ್ ಮೇಲೆ ನಡ್ಕೊಂತೋಗನೇ ತಮ್ಮ ಊರನ್ನ ಮುಟ್ಟಿದ್ದಾರೆ ಅಸಂಘಟಿತ ವಲಯದ ಕಾರ್ಮಿಕರು ಭಾರತ ದೇಶದಲ್ಲಿ ಬಹಳ ಜನ ಇದ್ದಾರೆ ಸೊ ಹಿಂಗಾಗಿ ಅವರ ಒಂದು ಏಳಿಗೆಗಾಗಿ ಅವರ ಒಂದು ಮುಂದಿನ ಅಭಿವೃದ್ಧಿಗಾಗಿ ಈ ಶ್ರಮ ಪೋರ್ಟಲ್ ಅನ್ನ ಸ್ಥಾಪನೆ ಮಾಡಿರುವಂತದ್ದು ಮತ್ತೆ ಎಲ್ಲರೂ ಏನ್ ಮಾಡ್ಬೇಕಂತಂದ್ರೆ ಇದ್ರೊಳಗಡೆ ನೋಂದಾವಣೆ ಮಾಡಿ ಖಚಿತಪಡಿಸ್ಕೋಬೇಕು ಯಾಕಂದ್ರೆ ಮುಂದೆ ಬರುವಂತ ಎಲ್ಲಾ ಕಲ್ಯಾಣ ಯೋಜನೆಗಳು ಎಲ್ಲಾ ಯೋಜನೆಗಳನ್ನ ಇದ್ರ ಮೂಲಕನೇ ನಾನೇ ಕೊಡೋದು ಭಾರತದಲ್ಲಿ ಮೊದಲ ಬಾರಿಗೆ ಮೂವತ್ತೆಂಟು ಕೋಟಿ ಅಷ್ಟಿರುವ ಅಸಂಘಟಿತ ವಲಯದ ಕಾರ್ಮಿಕರನ್ನ ನೋಂದಾವಣಿ ವ್ಯವಸ್ಥೆ ಒಳಗಡೆ ತರ್ತಾ ವೆರಿ ವೆರಿ ಇಂಪಾರ್ಟೆಂಟ್ ಮೂವತ್ತೆಂಟು ಕೋಟಿ ಜನ ಅದರ ಸರ್ ಈ ರೀತಿ ಅಂದ್ರೆ ಇವ್ರಿಗೇನ್ ರೆಗ್ಯುಲರ್ ಸ್ಯಾಲ್ರಿ ಇಲ್ಲ ಅಥವಾ ಇವರು ಏನಂತಂದ್ರೆ ಪೆನ್ಷನ್ ಬರೋದಿಲ್ಲ ಇವ್ರದೇನು ಪಿ ಎಫ್ ಅಮೌಂಟ್ ಕಟ್ ಆಗೋದಿಲ್ಲ ಏನೂ ಇಲ್ಲದೆ ಇರುವಂತವ್ರು ಪಾಪ ಮೂವತ್ತೆಂಟು ಕೋಟಿ ಸರ್ ಬಹಳ ಬಹಳ ಆಯ್ತದ ಇದು ಹೆಚ್ಚು ಕಡಿಮೆ ಗವರ್ಮೆಂಟ್ ಮೂವತ್ತೆಂಟು ಅಂತಂದ್ರೆ ಇನ್ನೂ ಹೆಚ್ಚ ಇರ್ತೈತಿ ಮೂವತ್ತೆಂಟು ಕೋಟಿ ಜನ ಅಸಂಘಟಿತ ವಲಯದಲ್ಲಿ ಇವರೆಲ್ಲರಿಗೂ ಇವ್ರೆಲ್ಲರಿಗೂ ಕರೆಕ್ಟ್ ಆಗಿ ಒಂದು ಜಾಬ್ ಇರಬೇಕು ರೆಗ್ಯುಲರ್ ಸ್ಯಾಲ್ರಿ ಬರಬೇಕು ಅವಾಗ ಸರ್ಕಾರದಲ್ಲಿ ಆರ್ಥಿಕ ಸ್ಥಿರತೆ ಕಾಣುವಂತದ್ದು ಇವನ್ನೆಲ್ಲ ಇವತ್ ಮಾಡ್ತಾ ಇದ್ದಾರೆ ಸಾಮಾಜಿಕ ಯೋಜನೆಗಳನ್ನ ಎಲ್ಲಾ ಒಂದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದಾರೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಈಗ ಸತ್ಯ ಯಾರಿದ್ದಾರೆ ಭೂಪೇಂದರ್ ಯಾದವ್ ಇದಾರೆ ಈಗ ಸತ್ಯ ಭೂಪೇಂದರ್ ಯಾದವ್ ನೆನ್ಪಿಟ್ಕೊಂಡಿರಿ ಇನ್ನು ನೆಕ್ಸ್ಟ್ ಈ ಶ್ರಮ ಪೋರ್ಟಲ್ಗೆ ನೋಂದಣಿ ಹೆಂಗೆ ಮಾಡೋದು ನೋಂದಣಿ ಮಾಡ್ಬೇಕಂದ್ರೆ ಆ ವ್ಯಕ್ತಿದು ಆಧಾರ್ ಸಂಖ್ಯೆ ಮೊಬೈಲು ಬ್ಯಾಂಕ್ ಖಾತೆಯನ್ನ ಸಂಗ್ರಹ ಮಾಡ್ಕೋತಾರ ನೇರವಾಗಿ ಬ್ಯಾಂಕ್ ನಗದು ವರ್ಗಾವಣೆ ಮಾಡ್ತಾರೆ ಲಾಭವನ್ನ ಅವರಿಗೆ ಕೊಡ್ತಾರೆ ಆದರೆ ಇಲ್ಲಿ ನೀವು ಸ್ವಯಂ ಪ್ರೇರಿತವಾಗಿ ನೋಂದಾವಣಿ ಮಾಡ್ಕೋಬೇಕು ಯಾರೂ ಬಂದು ನೋಂದಾವಣಿ ಮಾಡೋದಿಲ್ಲ ಸ್ವಯಂ ಪ್ರೇರಿತವಾಗಿ ನೋಂದಾವಣಿ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಕ್ರಮ ಪೋರ್ಟಲ್ ಇಲ್ಲಿ ಕಾರ್ಮಿಕ ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಈ ಸದ್ಯ ಇದಕ್ಕೆ ಏಳ್ನೂರ ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಭಿವೃದ್ಧಿ ಪಡಿಸಿದೆ ನಾಲ್ಕು ಕೋಟಿ ರೂಪಾಯಿ ನೀವು ಕೇಳ್ಬೋದು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಕ್ ಏಳ್ನೂರ ನಾಲ್ಕು ಕೋಟಿ ಬೇಕೇನು ಸರ್ ಅಂತ ಹೇಳಿ ಬಟ್ ಅಲ್ಲಿ ಮೂವತ್ತೆಂಟು ಕೋಟಿ ಬಂದಿದ್ದು ಆಧಾರ್ ಕಾರ್ಡ್ ಅಪ್ಲೋಡ್ ಆಗ್ಬೇಕು ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಆಗ್ಬೇಕು ಅವ್ರ ಅಕೌಂಟ್ ಎಲ್ಲ ಅಪ್ಲೋಡ್ ಆಗ್ಬೇಕು ಮತ್ತೆ ಇಮಿಡಿಯೇಟ್ ಅವೆಲ್ಲ ಟ್ರಾನ್ಸಾಕ್ಷನ್ ಆಗ್ಬೇಕಂದ್ರೆ ಸಾಕಷ್ಟು ಖರ್ಚಾಗ್ತದೆ ಸಾಫ್ಟ್ವೇರ್ ಅಸಂಘಟಿತ ಕಾರ್ಮಿಕರನ್ನ ನೋಂದಾವಣೆ ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿರುವಂತ ಮತ್ತೆ ಇನ್ನೊಂದು ಅಸಂಘಟಿತ ಕಾರ್ಮಿಕರ ಕೇಂದ್ರೀಕೃತ ಡೇಟಾಬೇಸ್ ಅನ್ನ ಆಧಾರ್ ನೊಂದಿಗೆ ಅಂದ್ರೆ ಅವ್ರು ಈ ರಾಜ್ಯದೊಳಗಡೆ ಬೆನಿಫಿಟ್ ಬೇರೆ ರಾಜ್ಯಕ್ಕೆ ಹೋದ್ರು ಅಲ್ಲಿ ಅವರಿಗೆ ಬೆನಿಫಿಟ್ ಸಿಕ್ಕ ನೆಕ್ಸ್ಟ್ ಈ ಪೋರ್ಟಲ್ ನಲ್ಲಿ ಅವ್ರದ್ದು ಹೆಸರು ಉದ್ಯೋಗ ವಿಳಾಸ ಶೈಕ್ಷಣಿಕ ಅರ್ಹತೆ ಕೌಶಲ್ಯದ ಪ್ರಕಾರಗಳು ಕುಟುಂಬದ ವಿವರಗಳು ಎಲ್ಲಾನು ಫೀಡ್ ಮಾಡ್ಬಿಡ್ತಾರೆ ಅಂದ್ರೆ ಒಂದು ಲೀಗಲ್ ಸಿಸ್ಟಮ್ ಆಗ್ತಾ ಹೋಗ್ತಾ ಇದೆ ಈ ರೀತಿ ಅಂತಂದ್ರೆ ಎಲ್ಲಿ ಎಷ್ಟು ವರ್ಕರ್ಸ್ ಇದಾರ ಎಲ್ಲಾ ಗೊತ್ತಾಗ್ಬಿಡ್ತೈತೆ ಮತ್ತೆ ಇದರಿಂದ ನಾಳೆ ಸರ್ಕಾರಗಳು ಏನಾದ್ರೂ ಯೋಜನೆ ಮಾಡಬೇಕಾದಾಗ ಬಹಳ ಅನುಕೂಲತೆಗಳಾಗ್ತಾವೆ ಯೋಜನೆಗಳನ್ನ ಮಾಡ್ಬೇಕಾದಾಗ ಇದು ಕೂಡ ಒಂದು ಉಪಯೋಗ ಇದೆ ಶ್ರಮ ಪೋರ್ಟಲ್ ಇ ಶ್ರಮ ಪೋರ್ಟಲ್ ನೆನ್ಪಿಟ್ಕೊಡ್ರಿ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಮಾಡಿದಂತ ಪೋರ್ಟಲ್ಗಳು ಆಪ್ಗಳು ಇತ್ತೀಚೆಗೆ ಬಹಳ ಕೇಳ್ತಾ ಇದಾರೆ ಯಾಕಂದ್ರೆ ಇ ಗವರ್ನನ್ಸ್ ಈ ಆಡಳಿತ ಬರ್ತಾ ಇದೆ ಹಿಂಗಾಗಿ ಎಲ್ಲನೂ ನೀನು ನೆನ್ಪಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಡೆಲ್ಲಿ ಅಸೆಂಬ್ಲಿಯಿಂದ ಕೆಂಪು ಕೋಟೆಗೆ ಸುರಂಗ ಮಾರ್ಗ ಇದು ಇತ್ತೀಚೆಗೆ ಡೆಲ್ಲಿ ವಿಧಾನಸಭೆಯಲ್ಲಿ ಏನಾಗಿದೆ ಅಂತಂದ್ರೆ ಕೆಳಗಡೆ ನೆಲಹಾಸು ಅಂತ ಇರ್ತೈತೆ ಅದು ಕಿತ್ತೋಗಿತ್ತು ಅದನ್ನ ಏನೋ ರಿಪೇರಿ ಮಾಡಬೇಕಾದಾಗ ಒಂದು ದಾರದ ಎಳಿ ಸಿಕ್ಕಿತ್ತು ಅಲ್ಲಿಂದ ಒಂದು ಡೋರ್ ಸಿಕ್ಕು ದೆಲ್ಲಿ ಅಸೆಂಬ್ಲಿಯಿಂದ ಕೆಂಪು ಕೋಟೆ ಲಾಲ್ ಕಿಲ್ಲ ನರೇಂದ್ರ ಮೋದಿ ಅವರೇನು ಆಗಸ್ಟ್ ಹದಿನೈದಕ್ಕೆ ಭಾಷಣ ಮಾಡ್ತಾರಲ್ಲ ಕೆಂಪು ಕೋಟೆ ಅಲ್ಲಿವರೆಗೆ ಒಂದು ಸುರಂಗ ಮಾರ್ಗ ಸಿಕ್ಕಿಬಿಟ್ಟು ಭೂಮಿಯ ಒಳಗಡೆ ಈಗ ಅದರ ಬಗ್ಗೆ ಚರ್ಚೆಗಳು ನಡೀತವೆ ಇದು ಬಹಳ ದೂರ ಇದೆ ಮತ್ತೆ ಐದು ಪಾಯಿಂಟ್ ಐದು ಕಿಲೋಮೀಟರ್ ನೋಡ್ರಿ ನಮ್ಮ ರಾಷ್ಟ್ರದ ರಾಜಧಾನಿಯಲ್ಲಿ ಐದೂವರೆ ಕಿಲೋಮೀಟರ್ ಸುರಂಗ ಐತಿ ಇನ್ನೂವರೆಗೂ ನಮ್ಗೆ ಗೊತ್ತಾಗಿರ್ಲಿಲ್ಲ ಅದು ಈಗ ಗೊತ್ತಾಯ್ತು ಈಗ ನಮ್ಮಲ್ಲಿ ತಜ್ಞರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಬ್ರಿಟಿಷರು ಭಾರತೀಯರನ್ನ ಬಂದ ಬಂಧಿಸ್ತಿದ್ರು ಸ್ವತಂತ್ರ ಹೋರಾಟಗಾರನ ಈ ಸ್ವತಂತ್ರ ಹೋರಾಟಗಾರನನ್ನ ಬಂಧಿಸಿ ಅವ್ರನ್ನ ಜೈಲಿಗೆ ಕಳಿಸಬೇಕು ಅವ್ರನ್ನ ಜೈಲಿ ಕಳ್ಸಾಕೆ ಈ ಸುರಂಗದಿಂದ ಕರ್ಕೊಂಡು ಹೋಗ್ತಿದ್ರ ಅಂತವ್ರು ಯಾಕಂದ್ರೆ ಮ್ಯಾಲ್ ರೋಡ್ ಮೇಲೆ ಕರ್ಕೊಂಡು ಹೊಂಟ್ರೆ ಏನಾಗ್ತೈತಿ ಭಾರತೀಯರು ಯಾರಾದ್ರೂ ನೋಡಿದ್ರೆ ಬ್ರಿಟಿಷರ್ನ ಅವ್ರನ್ನ ಹಾಕ್ ಬಿಡ್ತಾರೆ ನಾವು ಭಾರತೀಯರು ನಮ್ಮ ಭಾರತೀಯರನ್ನ ಅರೆಸ್ಟ್ ಮಾಡಿ ಅಂತಂದ್ರೆ ಹೊಂಟಾರಂತಂದ್ರೆ ಬ್ರಿಟಿಷರ್ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅದಕ್ಕೆ ಬ್ರಿಟಿಷರು ಇಲ್ಲಿ ಸ್ವಾತಂತ್ರ್ಯ ಯೋಧರನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ ಒಂದು ಊಹೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ಕಟ್ಟಡದ ನೆಲಹಾಸು ಹರಿದು ಹೋಗಿತ್ತು ಅವಾಗ ಇದು ಒಂದು ದ್ವಾರ ಇವತ್ತು ಪತ್ತೆಯಾಗಿರುವ ಕಲ್ಕತ್ತಾ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಲಾ ಲಾರ್ಡ್ ಹರ್ಡಿಂಜ್ ಬಂದಾಗ ಹತ್ತೊಂಬತ್ ನೂರ ಹನ್ನೊಂದರೊಳಗಡೆ ಹತ್ತೊಂಬತ್ತು ನೂರ ಹನ್ನೊಂದರೊಳಗಡೆ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನ ಶಿಫ್ಟ್ ಮಾಡಿದ್ರು ಬಂಗಾಳ ವಿಭಜನೆ ಆದ್ಮೇಲೆ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ದೆಹಲಿಗೆ ರಾಜಧಾನಿಯನ್ನ ಸ್ಥಳಾಂತರ ಮಾಡಿದ್ರು ವಾಗ ದೆಹಲಿಯ ವಿಧಾನಸಭೆ ಇರ್ತಕ್ಕಂಥ ಕಟ್ಟಡವನ್ನ ಕೇಂದ್ರೀಯ ವಿಧಾನಸಭೆಯನ್ನಾಗಿ ಮಾಡಲಾಗಿತ್ತು ಆಗ ಇದನ್ನ ಕಟ್ಟಿರಬಹುದು ಅಂತೇಳಿ ಊಹೆ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಇದು ಕೋರ್ಟ್ ಆಗಿ ಕೂಡ ಬದಲಾವಣೆ ಆಗಿತ್ತು ಈಗ ಪತ್ತೆಯಾದಂಥ ಸುರಂಗದಲ್ಲಿ ಬಂಧಿತ ಸ್ವಾತಂತ್ರ್ಯ ಯೋಧರನ್ನ ಬ್ರಿಟಿಷರು ಕೋರ್ಟಿಗೆ ಹಾಜರು ಪಡಿಸ್ತಾ ಇದ್ರು ಅಲ್ಲಿ ಕೋರ್ಟ್ ಅದು ಎಲ್ಲಿ ವಿಧಾನಸಭೆ ಕೋರ್ಟ್ ಇತ್ತು ಆ ಕೋರ್ಟಿಗೆ ಗೆ ಹಾಜರು ಪಡಿಸಕ್ಕೆ ಹಂಗ ಕರ್ಕೊಂಡು ಹೋಗ್ತಾ ಇದ್ರು ಅಂತೇಳಿ ಒಂದು ಇಮ್ಯಾಜಿನೇಷನ್ ಒಂದು ಊಹೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ರಸ್ತೆ ಮೇಲೆ ಕರ್ಕೊಂಡ್ ಬಂದ್ರೆ ಮತ್ತೆ ಭಾರತೀಯರು ಬ್ರಿಟಿಷರನ್ನ ಹೊಡೆದಾಕ್ತಾರೆ ಹೀಗಾಗಿ ಈ ಗೌಪ್ಯ ಸುರಂಗದಲ್ಲಿ ಕರೆತಂದು ಕೋರ್ಟ್ ಮುಂದೆ ಹಾಜರು ಪಡಿಸ್ತಾ ಇದ್ರು ಅಂತೇಳಿ ಒಂದು ಇಮ್ಯಾಜಿನೇಷನ್ ಮಾಡ್ತಾ ಇದ್ದಾರೆ ಗೋಲ್ಡನ್ ಕ್ವಾಡ್ರಿ ಲೆಟ್ರಲ್ ನ್ಯೂಸ್ ಅಲ್ಲಿದೆ ಇದು ಒಂದು ಬಹಳ ದೊಡ್ಡ ರಸ್ತೆ ಕಾಮಗಾರಿ ಗೋಲ್ಡನ್ ಕ್ವಾಡ್ರಿ ಲ್ಯಾಟ್ರಲ್ ಕ್ವಾಡ್ರಿ ಲ್ಯಾಟ್ರಲ್ ಅಂತಂದ್ರೇನು ಫೋರ್ ನಾಲ್ಕು ನಮ್ಮ ದೇಶದ ನಾಲ್ಕು ಮಹಾನಗರಗಳನ್ನ ಸಂಪರ್ಕಿಸುವಂತ ಒಂದು ಹೆದ್ದಾರಿ ಒಂದು ದೆಲ್ಲಿ ಇನ್ನೊಂದು ಸರ್ ನಮಗೆ ಈ ಕಡೆಗೆ ಮುಂಬೈ ಬರ್ತದೆ ಈ ಕಡೆಗೆ ಮುಂಬೈ ಬರ್ತದೆ ಆಮೇಲೆ ಈ ಕಡೆಗೆ ಚೆನ್ನೈ ಬರ್ತದೆ ಆಮೇಲೆ ಈ ಕಡೆಗೆ ಕೋಲ್ಕ ಮುಂಬೈ ಚೆನ್ನೈ ಕೋಲ್ಕತ್ತಾ ನಾಲ್ಕು ನಗರಗಳನ್ನ ಸಂಪರ್ಕ ಕಲ್ಪಿಸುವಂತ ಒಂದು ಹೆದ್ದಾರಿ ಈಗ ಇದು ನ್ಯೂಸ್ ಅಲ್ಲಿ ಇತ್ತು ಅದ್ರ ಬಗ್ಗೆ ಎರಡ ಪಾಯಿಂಟ್ ನೋಡಿಬಿಡೋ ಬರಬಹುದು ಯಾಕಂದ್ರೆ ಪಿ ಸಿ ಎಸ್ ಐ ಎಫ್ ಎಸ್ ಡಿ ಎಂತ ಬಹಳ ಇಂತ ಕ್ವಶನ್ ಗಳನ್ನ ಕೇಳ್ತಾರೆ ಈ ಕೆಲವು ಭಾರತ ಉಪಖಂಡದ ರಾಜ್ಯಗಳ ಮೂಲಕ ಸಂಚರಿಸುತ್ತಿರುವಂತಹ ರಸ್ತೆ ಐದು ಸಾವಿರದ ಎಂಟುನೂರ ನಲವತ್ತು ಕಿಲೋಮೀಟರ್ ಇದೆ ಡೆಲ್ಲಿ ಕೋಲ್ಕತ್ತಾ ಮುಂಬೈ ಚೆನ್ನೈ ನಗರಗಳನ್ನ ಸಂಪರ್ಕ ಕಲ್ಪಿಸುತ್ತದೆ ಈ ರಸ್ತೆ ಆರ್ನೂರು ಬಿಲಿಯನ್ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಪೂರ್ಣಗೊಂಡಿದೆ ಕರ್ನಾಟಕದ ಬೆಂಗಳೂರಿನಿಂದ ನಮ್ಮ ಬೆಳಗಾವಿವರೆಗೆ ಐದು ನೂರ ಐದು ಕಿಲೋಮೀಟರ್ ದೂರಕ್ಕೆ ಈ ರಸ್ತೆ ಹೆದ್ದಾರಿ ಇದೆ ನಲವತ್ತೆಂಟು ರಸ್ತೆ ಹೆದ್ದಾರಿ ನಂಬರ್ ನಲವತ್ತೆಂಟು ಅಂತ ಕೂಡ ಕರೀತಾರೆ ಓಕೆ ಒಂದೆರಡು ಪಾಯಿಂಟ್ ನೀವು ಅದರ ಬಗ್ಗೆ ನೆನಪಿಟ್ಟುಕೊಟ್ರು ಇನ್ನ ನಮ್ಮ ಒನ್ ಲೈನರ್ಸ್ಗಳು ಇತ್ತೀಚೆಗೆ ಪೋರ್ಚುಗಲ್ ನ ತಾರಾ ಇತ್ತೀಚೆಗೆ ಪೋರ್ಚುಗಲ್ ನ ತಾರಾ ಫುಟ್ಬಾಲ್ ಲೀಗ್ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತಾರಾಷ್ಟ್ರೀಯ ಫುಟ್ಬಾಲ್ ನಲ್ಲಿ ಒಂದು ನೂರ ಹನ್ನೊಂದು ಗೋಲುಗಳನ್ನ ಬಾರಿಸಿ ಗರಿಷ್ಠ ಗೋಲು ಸರದಾರರ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ನೆಕ್ಸ್ಟ್ ಇತ್ತೀಚೆಗೆ ಬಹಳ ಐತಿಹಾಸಿಕ ನಿರ್ಧಾರವನ್ನ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಇತ್ತೀಚೆಗೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾದ ದಿನ ಜನವರಿ ಇಪ್ಪತ್ತೊಂದನ ದಾಸೋಹ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇರುವಂತದ್ದು ಅದಕ್ಕೆ ನಾವು ಸರ್ಕಾರ ಕೂಡ ನಿರ್ಧಾರ ಮಾಡಿದೆ ಬಹಳ ಒಳ್ಳೆಯ ಅದ್ಭುತ ಕೆಲಸ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯ ಇರುವಂತ ಎಪ್ಪತ್ತೈದು ಕ್ರೀಡಾಳುಗಳಿಗೆ ತರಬೇತಿ ಪ್ರೋತ್ಸಾಹ ನೀಡಕ್ಕೆ ಅಮೃತ ಕ್ರೀಡಾ ದತ್ತು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಮುಂದಿನ ಬಾರಿ ಇನ್ನೂ ಹೆಚ್ಚು ಚಿನ್ನ ಬೆಳ್ಳಿ ಪದಕಗಳು ಬರೋದು ಪಕ್ಕ ಆಗಕತ್ ನೋಡ್ರಿ ಹಿಂಗಿರ್ಬೇಕು ನಮ್ಗೆ ಯಾವಾಗಿದ್ರು ವಿಶ್ವದ ಅತ್ಯಂತ ಅಗ್ಗದ ಅಂದ್ರೆ ಕಡಿಮೆ ಅಲ್ಲಿ ರಿಲಯನ್ಸ್ ಜಿಯೋ ಗೂಗಲ್ ಸಹಯೋಗದೊಂದಿಗೆ ಅಭಿವೃದ್ಧಿ ಪಡಿಸಿದ ಜಿಯೋ ಫೋನ್ ನೆಕ್ಸ್ಟ್ ಸ್ಮಾರ್ಟ್ಫೋನ್ ಬಿಡುಗಡೆಗೊಳಿಸ್ತಾ ಇದೆ ಕತಿ ಬಗೆ ಹರಿಯುತ್ತೆ ಚೈನಾದವ್ರದ್ದು ಸೆಲೆಬ್ರೇಷನ್ ವಿಶು ಮೆನಿ ಮೆನಿ ಹೆಪರಿಟನ್ಸ್ ಆಫ್ ದ ಡೇ ಟು ಚೈನಾ ಓಕೆ ಸೊ ಅತ್ಯಂತ ಕಡಿಮೆ ದರದೊಳಗಡೆ ರಿಲಯನ್ಸ್ ಅವರು ಫೋನ್ ಕೂಡ ಬಿಡಾಕತ್ತರ್ ಅಂದ್ರೆ ವಿವೋ ಅಪ್ಪೋ ಜಿಯೋಮಿ ಓಪೋ ಓ ಖೋ ಎಲ್ಲ ಓಕೆ ಹೋಲ್ಸೇಲ್ ಒಮ್ಮೆ ಸೆಲೆಬ್ರೇಷನ್ ಆಗ್ತೈತೆ ಐಸಿಯು ದಲ್ಲೇ ಇರ್ತಾರ ಈಗ ಅವರು ರೆಸ್ಟ್ ತಗೊಳಾಕತಾರ ನಡಿತೇ ಪಶ್ಚಿಮ ಬಂಗಾಳದ ವಿಶೇಷ ತನಿಖಾ ದಳದ ಮೇಲುಸ್ತುವಾರಿಯಾಗಿ ಕೋಲ್ಕತ್ತಾ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಮ್ಮ ಕನ್ನಡತಿ ಮಂಜುಳಾ ಚೆಲ್ಲೂರ್ ಅವರನ್ನ ನೇಮಕ ಮಾಡಿದರೆ ಅಮೆರಿಕಾದ ನಾಸಾ ಮಂಗಳ ಗ್ರಹದ ಮೇಲಿರುವಂತ ತನ್ನ ವೆರನ್ಸ್ ಬಳಸಿ ಆ ನೆಲದ ಮಾದರಿಯನ್ನ ಶೇಖರಣೆ ಮಾಡಿದೆ ಮಂಗಳ ಗ್ರಹದ ನೆಲದ ಮಾದರಿ ನೆಕ್ಸ್ಟ್ ಇತ್ತೀಚೆಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಅಂತಾರಾಷ್ಟ್ರೀಯ ರಣಹದ್ದುಗಳ ಜಾಗೃತಿ ದಿನವನ್ನ ಆಚರಣೆ ಮಾಡಿದರೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಮೊದಲ ಶನಿವಾರದಂದು ರಣಹದ್ದುಗಳ ದಿನವನ್ನ ಆಚರಣೆ ಮಾಡಿದೆ ಇನ್ನು ನೆಕ್ಸ್ಟ್ ರೈತರ ಮಕ್ಕಳ ವಿದ್ಯಾರ್ಜನೆಗಾಗಿ ಕರ್ನಾಟಕದ ಮುಖ್ಯಮಂತ್ರಿ ಆ ಬಸವರಾಜ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯನ್ನ ಇತ್ತೀಚೆಗೆ ಜಾರಿಗೊಳಿಸಿರುವಂತೆ ಇನ್ನ ನಾವು ಲಾಸ್ಟ್ ಟೈಮ್ ಕೇಳಿದಂತ ಕ್ವಶನ್ ಗಳಿಗೆ ಆನ್ಸರ್ ಇಲ್ಲಿದ್ದಾವೆ ಟೋಕಿಯೋ ಪ್ಯಾರಾ ಒಲಿಂಪಿಕ್ ನಲ್ಲಿ ಜಾವ್ಲಿನ್ ಎಸೆತದಲ್ಲಿ ದೇವೇಂದ್ರ ಜಾರ್ಜಿಯಾ ಯಾವ ಪದಕ ಗೆದ್ದಿದ್ದಾರೆ ಬೆಳ್ಳಿಯ ಪದಕ ನ ಕೃಷಿ ಮಂತ್ರಿಗಳ ಸಭೆ ನಡೆದಿದ್ದು ಇತ್ತೀಚೆಗೆ ಭಾರತ ದೇಶದಲ್ಲಿ ಹೀರೋ ಸರ್ಜರಿಯಲ್ಲಿ ಪ್ರತಿಷ್ಠಿತವಾದ ಎನ್ ಎಸ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಡಾಕ್ಟರ್ ವಸಂತಕುಮಾರ್ ಮಿಶ್ರಾ ಉತ್ತರ ಪ್ರದೇಶದ ಯಾವ ಪ್ರದೇಶದಲ್ಲಿ ಆಯುಷ್ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದರೆ ದಟ್ ಇಸ್ ದಿ ಗೋರಖ್ಪುರ್ ಇವತ್ತಿನ ಗಳಿದಾವೆ ಈ ಕ್ವಶನ್ ಗಳಿಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಚಾರ್ಟ್ ಅಲ್ಲಿ ಆನ್ಸರ್ ಹೋಗ್ಬಿಡ್ರಿ ದೇಶದ ಮೊದಲ ಫ್ರೀ ವಾಟರ್ ಸ್ಕೀಮ್ ಯೋಜನೆ ಜಾರಿಗೆ ತಂದ ರಾಜ್ಯ ಕರ್ನಾಟಕ ಗೋವಾ ಆಂಧ್ರ ಪ್ರದೇಶ ಕೇರಳ ವಿಶ್ವ ತೆಂಗಿನ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ ಸೆಪ್ಟೆಂಬರ್ ಮೂರು ನಾಲ್ಕು ಐದು ಎರಡು ನೆಕ್ಸ್ಟ್ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಡೈರೆಕ್ಟರ್ ಜನರಲ್ ಆಗಿ ನೇಮಕವಾದವರು ಅಕೇಶ್ ಅಸ್ಥಾನ ಪಂಕಜ್ ಕುಮಾರ್ ಸಿಂಗ್ ಪಾಲಾಜಿ ಶ್ರೀವಾತ್ಸವ್ ಸಂಜಯ್ ಅರೋರಾ ಈ ಕೆಳಗಿನ ಯಾವ ಇಲಾಖೆಯ ಹಳ್ಳಿಗಳಲ್ಲಿ ಸುಜಲಂ ಎನ್ನುವ ಅಭಿಯಾನ ಶುರು ಮಾಡಿದೆ ಜಲಶಕ್ತಿ ಸಚಿವಾಲಯ ಯಾರ್ ಯಾವ ಇಲಾಖೆ ಶುರು ಮಾಡಿದೆ ಜಲಶಕ್ತಿ ಸಚಿವಾಲಯ ರಕ್ಷಣಾ ಸಚಿವಾಲಯ ಕೃಷಿ ಸಚಿವಾಲಯ ಮೇಲಿನ ಯಾವುದೂ ಅಲ್ಲ ಕಮೆಂಟ್ ಹಾಕಕ್ಕೆ ಸಾಧ್ಯ ಆಗಿರಬೇಕು ಒಂದು ಆರ್ಡರ್ ವೈಸ್ ಕರೆಂಟ್ ಹಾಕ್ಬೇಕು ಕಮೆಂಟ್ ಹಾಕಬೇಕು ಯಾಕಂದ್ರೆ ಆಫೀಸರ್ ಸಡ್ಡ ಅಂತಂದ್ರೆ ಕರೆಕ್ಟ್ ಆಗಿ ಒಂದು ಡಿಸಿಪ್ಲಿನ್ ಅಲ್ಲಿ ಇರಬೇಕು ನಮ್ಮ ಕಮೆಂಟ್ ಬಾಕ್ಸ್ ನೋಡಿದ್ರೆ ಒಳ್ಳೆ ಮಾಹಿತಿ ಸಿಗಬೇಕು ನಾಲೆಡ್ಜ್ ಸಿಗಬೇಕು ಎಲ್ಲಾ ಕಡೆ ನಮಗೆ ಯಾವುದೇ ಬೇರೆ ರೀತಿಯಾದಂಥ ಹೊಗಳಿಕೆ ಅದು ಇದು ಯಾವುದೂ ಬೇಕಾಗಿಲ್ಲ ಒಳ್ಳೆಯದು ಒಂದು ಕಮೆಂಟ್ಸ್ ತಾವು ಹಾಕಿದರೆ ಅದಕ್ಕೆ ಆನ್ಸರ್ ಹಾಕಿದರೆ ಹಾಕಿದ್ರೆ ಅದನ್ನ ನೋಡಿ ನಾಲ್ಕು ಜನರಿಗೆ ನಾಲೆಜ್ ಸಿಗಬೇಕು ರುಬಿನಾ ಮಲ್ಲಮ್ಮ ದೇವರಾಜ್ ಚಿದಾನಂದ್ ಲೀಲಾ ಹಾಲಪ್ಪ ಪ್ರವೀಣ್ ಹನುಮಂತ್ ಕಿರಣ್ ಕುಮಾರ್ ಅರುಣ್ ಗೌಡರ್ ಮಾರುತಿ ಹರೀಶ್ ತಾಯಪ್ಪ ಲಕ್ಷ್ಮೀಕಾಂತ್ ದಾಮಿನಿ ಆದೀಶ್ ಶೇಖಪ್ಪ ಸಿದ್ಧಾರ್ಥ್ ಸುನೀತಾ ತ್ರಿಶೈಲ್ ಅರ್ಜುನ್ ಅಜಿತ್ ಅವಿನಾಶ್ ಅಮರ್ನಾಥ್ ಸುಮಯ್ಯ ಗೋನೆಪ್ಪ ಕಾವೇರಿ ಇಷ್ಟು ಜನ ನಮ್ಮ ಲೀಡಿಂಗ್ ಕಮೆಂಟ್ಸ್ ಅಲ್ಲಿದ್ದಾರೆ ಎಲ್ಲ ಕಮೆಂಟ್ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ತಮ್ಮ ಸಹಕಾರ ಪ್ರೋತ್ಸಾಹ ಇರಲಿ ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ನಾಲ್ಕು ಜನರಿಗೆ ಶೇರ್ ಮಾಡಬೇಕು ನೀವು ಎಷ್ಟು ಶೇರ್ ಮಾಡ್ತೀರಿ ಅದೇ ನೀವು ಆಫೀಸರ್ ಸಡ್ಡಾಗೆ ಕೊಡುವಂತ ಅತಿ ದೊಡ್ಡ ಒಂದು ಬಹುಮಾನ ಅಂತ ನಾನು ಅನ್ಕೊಂಡಿದ್ದೀನಿ ಈ ಒಂದು ವಿಡಿಯೋದ ಪಿ ಡಿ ಎಫ್ ನಿಮಗೆ ಈಗ ಸದ್ಯ ಆಫೀಸರ್ ಸಡ್ಡ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಕೂಡ ಹೋಗ್ತದೆ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ Wish you all the very best. Thank you. Thank you all. God bless you all.